ಹೆಚ್ಚಿನ ಉದ್ಯೋಗ ಮಾಹಿತಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಬಹುಮುಖ್ಯ ಮಾಹಿತಿ ಏನಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಇಂಪಾರ್ಟೆಂಟ್ ಆಗಿದೆ. ಯೂಟ್ಯೂಬ್ನ ಹೊಸ ರೂಲ್ಸ್ ಪ್ರಕಾರ ಯಾರು ಬೆಲ್ ಐಕಾನ್ನ ಕ್ಲಿಕ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಎಲ್ಲ ನೋಟಿಫಿಕೇಶನ್ಗಳು ದೊರೆಯುತ್ತವೆ. ಹಾಗಾಗಿ ತಪ್ಪದೆ ಮರೀದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ 10,000 ಹುದ್ದೆಗಳಿಗೆ ಇಲಾಖೆಯು ಅರ್ಜಿ ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು 26/8/2017 25/9/2017 ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಇತರೆ ವಿವರಗಳಾದ ವಯೋಮಿತಿ, ಶೈಕ್ಷಣಿಕ ಅರ್ಹತೆ, ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿ ಶುಲ್ಕ ಇವುಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯು ವಿವಿಧ ಪ್ರದೇಶಗಳಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಇಂತಿದೆ. ವಲಯವಾರು ಹುದ್ದೆಗಳ ವಿವರ: ಪರೀಕ್ಷೆ 1,4983, ಬೆಂಗಳೂರು ಉತ್ತರ 73, ಬೆಂಗಳೂರು ಗ್ರಾಮಾಂತರ 74, ಕೋಲಾರ 106, ತುಮಕೂರು 70, ಮಧುಗಿರಿ 140, ಬೆಳಗಾವಿ 270, ಧಾರವಾಡ 113, ಹಾವೇರಿ 263, ಚಿಕ್ಕೋಡಿ 729, ಚಾಮರಾಜನಗರ 124, ಕೊಡಗು 93, ಮೈಸೂರು 266, ರಾಮನಗರ 149, ಬೆಂಗಳೂರು ದಕ್ಷಿಣ 124, ಚಿತ್ರದುರ್ಗ 224, ಶಿವಮೊಗ್ಗ 147, ಚಿಕ್ಕಬಳ್ಳಾಪುರ 165, ಬಾಗಲಕೋಟೆ 397, ವಿಜಯಪುರ 454, ಗದಗ 135, ಉತ್ತರ ಕನ್ನಡ 65, ಶಿರ್ಸಿ 217, ದಕ್ಷಿಣ ಕನ್ನಡ 197, ಮಂಡ್ಯ 327, ಉಡುಪಿ 60. ಪರೀಕ್ಷೆ 2, 3,966 ಹುದ್ದೆಗಳು: ಬಳ್ಳಾರಿ 579, ಕಲಬುರಗಿ 920, ರಾಯಚೂರು 761, ಬೀದರ್ 742, ಕೊಪ್ಪಳ 523, ಯಾದಗಿರಿ 441 ಹುದ್ದೆಗಳು. ಪರೀಕ್ಷೆ 3, 1,011 ಹುದ್ದೆಗಳು: 1,011 ಹುದ್ದೆಗಳು, ಬಳ್ಳಾರಿ 146 ಹುದ್ದೆಗಳು, ಕಲಬುರಗಿಯಲ್ಲಿ 233 ಹುದ್ದೆಗಳು, ರಾಯಚೂರಿನಲ್ಲಿ 191 ಹುದ್ದೆಗಳು, ಬೀದರ್ನಲ್ಲಿ 187 ಹುದ್ದೆಗಳು, ಕೊಪ್ಪಳ 133, ಯಾದಗಿರಿ 111. ಪರೀಕ್ಷೆ 4, 50 ಹುದ್ದೆಗಳು: ಬೆಂಗಳೂರು ದಕ್ಷಿಣ 22 ಹುದ್ದೆಗಳು, ಬೆಂಗಳೂರು ಉತ್ತರ 28 ಹುದ್ದೆಗಳು. ವಯೋಮಿತಿ: ವಯೋಮಿತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 21 ಆಗಿರಬೇಕು, ಗರಿಷ್ಠ 40. ಸಾಮಾನ್ಯ ಅಭ್ಯರ್ಥಿಗಳಿಗೆ 40, 2A, 2B, 3A, 3B ಅವರಿಗಾಗಿ 43 ವರ್ಷಗಳು ಗರಿಷ್ಠ ವಯೋಮಿತಿ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲರಿಗೆ ಗರಿಷ್ಠ ವಯೋಮಿತಿ 45 ಆಗಿರುತ್ತದೆ. ಆಯ್ಕೆಯ ವಿಧಾನ: ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ, TET ಪರೀಕ್ಷೆ ಹಾಗೂ ಪದವಿಯಲ್ಲಿ ಹಾಗೂ ತರಬೇತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುವುದು. ಅರ್ಜಿ ಸಲ್ಲಿಸುವ ವಿಧಾನ: ಅರ್ಹ ಅಭ್ಯರ್ಥಿಗಳು www.schoolededucationon.kar.nic.in ನಲ್ಲಿ ಆನ್ಲೈನ್ನಲ್ಲೇ ದಿನಾಂಕ 26/8/2017 25/9/2017 ಸಲ್ಲಿಸಬಹುದು. ವಿದ್ಯಾರ್ಹತೆ: ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ವೀಕ್ಷಕರು ಗಮನಿಸಬೇಕಾದ ಪ್ರಮುಖ ಅಂಶ ಏನೆಂದರೆ, ಈ ನೇಮಕಾತಿಯು ಶಿಕ್ಷಕ ಹುದ್ದೆಗೆ ಸಂಬಂಧಿಸಿದ ನೇಮಕಾತಿಯಾಗಿರೋದ್ರಿಂದ ವಿದ್ಯಾರ್ಹತೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಾಗಿ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅನ್ನು ಸಂಪರ್ಕಿಸಿ. ಅರ್ಜಿದಾರರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಗಮನಿಸಬೇಕಾದ ಪ್ರಮುಖ ಸೂಚನೆಗಳು ಈ ರೀತಿ ಇವೆ. ಅರ್ಜಿ ಸಲ್ಲಿಸುವ ಮೊದಲು ತಮ್ಮ ದಾಖಲಾತಿಗಳ ಪ್ರತಿ ಹಾಗೂ ಭಾವಚಿತ್ರ ಹಾಗೂ ಸಹಿಯನ್ನು ಮೊದಲೇ ತೆಗೆದಿಟ್ಟುಕೊಳ್ಳತಕ್ಕದ್ದು. ನಂತರ ಈ ಮೊದಲೇ ಹೇಳಿದ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಅಲ್ಲಿರುವ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ಫಾರ್ 6-8 ಕ್ಲಾಸಸ್ 2017 ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಆಯಾ ಪ್ರದೇಶಗಳಲ್ಲಿ ನಿಮಗೆ ಸರಿ ಹೊಂದುವ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳಿ. ಅರ್ಜಿಯಲ್ಲಿ ಕೇಳಿರುವ ಎಲ್ಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ. ಮಾಡಿದ ನಂತರವಷ್ಟೇ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮುಂದಿನ ಭವಿಷ್ಯದ ಬಳಕೆಗಾಗಿ ಅರ್ಜಿಯ ಪ್ರತಿಯೊಂದನ್ನು ತೆಗೆದಿಟ್ಟುಕೊಳ್ಳಿ. ಈ ನೇಮಕಾತಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ದಿನಾಂಕಗಳು ಈ ರೀತಿ ಇವೆ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 26/8/2017, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/9/2017, ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 27/9/2017. ವೀಕ್ಷಕರೇ, ಅರ್ಜಿ ಸಲ್ಲಿಸಲು ಬಯಸುವ ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್, ಶುಭವಾಗಲಿ. ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.